ಅವ್ರು ಮಾಡಿರೋ ಪಾತ್ರಗಳೆಲ್ಲ ನಮ್ಗೆ ಇಷ್ಟನೇ, ಅವ್ರು ಏನು ಮಾಡಿದ್ರು ನಮ್ಗೆ ಇಷ್ಟನೇ, ಅದಕ್ಕೆ ತಾನೇ ನಾವು ಅವ್ರ ದೊಡ್ಡ ಅಭಿಮಾನಿ. ಅವ್ರಿಗೆ ಯಾವ ಪಾತ್ರದಲ್ಲಿ ಮಾಡಿದ್ರು ನನಗೆ ತುಂಬ ಇಷ್ಟನೇ. ಒಂದು ಏನಂದರೆ ಹಿಸ್ಟಾರಿಕಲ್ಲು ಆ ಥರದೊಂದು ನೋಡಬೇಕು, ಅದು ನಮ್ಮ ಕನ್ನಡದಲ್ಲಿ ಅದೊಂದು ಆಸೆ ಇದೆ. ಅವರು ಇನ್ನೆಲ್ಲ ಥರ ಪಾತ್ರ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ, ಆ ಥರದ್ರಲ್ಲಿ ನೋಡಬೇಕು ಅನ್ನೋದೊಂದು ಆಸೆ ಇದೆ. ಯಾವ್ದಾರು ಆಗಿರಲಿ, ಒಟ್ಟಿನಲ್ಲಿ ಹಿಸ್ಟಾರಿಕಲ್ ಸಿನಿಮಾದಲ್ಲಿ ನಮ್ಮ ಕನ್ನಡದಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ ಬರ್ಬೇಕು, ನನಗೆ ಅದೊಂದು ಆಸೆ ಇದೆ. ಇವತ್ತು ಸುದೀಪ್ ಸರ್ ವರ್ಲ್ಡ್ ವೈಡ್ ಫ್ಯಾನ್ಸ್ ಇದ್ದಾರೆ, ಅಲ್ಲಿ ನೀವು ಅವ್ರ ಜೊತೆ ತುಂಬ ಒಡನಾಟ ಕೂಡ ಇದೆ, ಸೊ ಹೊರಗಡೆ ಹೋದಾಗ ಅವ್ರನ್ನ ಹೇಗೆ ಟ್ರೀಟ್ ಮಾಡ್ತಾರೆ ಅಲ್ಲಿನ ಫ್ಯಾನ್ಸ್? ಅಲ್ಲಿ ನೋಡಿದ್ರಲ್ಲ ನೀವು, ಈಗ ಬುರ್ಜ್ ಖಲೀಫಾದಲ್ಲೆಲ್ಲ ಈಗ ರೀಸೆಂಟಾಗಿ ಒಂದು 6-7 ತಿಂಗಳಿಂದ ಒಂದು ಈವೆಂಟ್ ಮಾಡಿದ್ರು, ಅಲ್ಲಿ ಫ್ಯಾನ್ಸ್ಗಳು ಉಚ್ಚೆದ್ದು ಕುಣಿತಾಯಿದ್ರು, ಅವ್ರನ್ನ ವೆಲ್ಕಮ್ ಮಾಡಿದ ರೀತಿಯೇ ಬೇರೆ. ಸುದೀಪ್ ಅಣ್ಣಂಗೆ ವರ್ಲ್ಡ್ ವೈಡ್ ಇದ್ದಾರೆ, ಜಪಾನಲ್ಲಿದ್ದಾರೆ, ಎಲ್ಲ ಕಡೆಯಲ್ಲೂ ಇದ್ದಾರೆ. ಒಂದೇನು ಅಂದರೆ ನಮ್ಮನ್ನು ಸುದೀಪ್ ಅಣ್ಣ ನಮ್ಮೊಂದು ಒಂದು 9 ಜನನ ನನ್ನ ಬ್ಯಾಂಕಕ್ಕೆ ಕರ್ಕೊಂಡೋಗಿದ್ರು ಸುದೀಪ್ ಅಣ್ಣ ನಮ್ಮನ್ನು. ನಾವು ಆ ಬ್ಯಾಂಕಕ್ಕೆ ಹೋಗ್ಬೇಕಾದ್ರೆ ನಾವು ಬ್ಯಾಂಕಾಕ್ ಏರ್ಪೋರ್ಟಲ್ಲಿ ನಮ್ಮನ್ನು ರೆಕಗ್ನೈಸ್ ಮಾಡ್ತಾರೆ. ಅಲ್ಲಿ ಅಲ್ಲಿರೋ ಫ್ಯಾನ್ಸು ಅಲ್ಲಿರೋ ಅಭಿಮಾನಿಗಳು ನಮ್ಮನ್ನ ನೀವು ಸುದೀಪ್ ಅಣ್ಣನ ಜೊತೆಲಿರೋದಲ್ವೇ ಅಂತ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಇನ್ನು ಎಷ್ಟು ದೊಡ್ಡ ಮಟ್ಟದಲ್ಲಿ ಹೆಸರಿದೆ ಅಂತ ಅವ್ರದ್ದು. ನಮಗೆ ಏನಪ್ಪ ಬ್ಯಾಂಕಾಕಲ್ಲಿ ನಮ್ಮನ್ನು ಗುರುತಿಡಿತಾವ್ರೆ ಅಂದರೆ ಇನ್ನು ಸುದೀಪ್ ಅಣ್ಣಂದು ಹೆಸರು ಹೆಂಗಿದೆ. ಅದರಲ್ಲೂ ನಮಗೆ ಏನು ಅಂದರೆ ನಮಗೆ ನಾವು ಹೋದ್ರೆ ಯಾರು ಎಲ್ಲ ಎಲ್ಬೋಡ್ ನನ್ನ ಮಕ್ಕಳೇ, ಏನು ಅಷ್ಟು ತಿಳುವಳಿಕೆ ಇರೋರು ಯಾರು ಇಲ್ಲ. ಫಸ್ಟ್ ಟೈಮ್ ಹೋಗ್ತಿರೋದು ನಾವು ಔಟ್ ಆಫ್ ಕಂಟ್ರಿಗೆ, ನಮ್ಮ ದೇಶದಿಂದ ಆಚೆನೇ ಹೋಗಿಲ್ಲ. ಅಂಥದ್ರಲ್ಲಿ ವೀಸಾ ಹೆಂಗೆ ಮಾಡಬೇಕು, ಹೆಂಗೆ ತಗೋಬೇಕು ಅನ್ನೋದು ಏನೂ ಗೊತ್ತಿಲ್ಲ. ಹೋದೋ ಇವರು ಎಲ್ಲ ಬುಕ್ ಮಾಡಿಬಿಟ್ಟಿದ್ರು, ಹೋದೋ ಆ ಏರ್ಪೋರ್ಟಿಂದ ಆಚೆಗೆ ಬರ್ಬೇಕಲ್ಲ ನಾವು, ಅದು ಗೊತ್ತಿಲ್ಲ ಅಲ್ಲಿ 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 ಬ್ಯಾಂಕಾಕಲ್ಲಿ. ಬಟ್ ಅಲ್ಲೇನೋ ವೀಸಾ ತಗೋಬೇಕು ಅಂತ ಏನೋ ಇತ್ತು, ನನಗೆ ಏನೋ ಅಷ್ಟು ಗೊತ್ತಿಲ್ಲ. ಬಟ್ ಅಲ್ಲಿ ವೀಸಾ ತಗೋಬೇಕು ಅಂದಾಗ ಅಲ್ಲಿನ ಪೊಲೀಸ್ನವ್ರು ಬಂದು ನಮ್ಮನ್ನ ರಿಸೀವ್ ಮಾಡಿದ್ದು. ಏರ್ಪೋರ್ಟು ಬ್ಯಾಂಕಾಕ್ ಏರ್ಪೋರ್ಟು ಪೊಲೀಸರು ಬಂದು ನಮ್ಗೆ ರಿಸೀವ್ ಮಾಡಿ ನಮಗೆ ವಿತಿನ್ 5 ಮಿನಿಟ್ಸ್ಗೆ ವೀಸಾ ಎಲ್ಲ ಮಾಡಿಸಿ ಕರ್ಕೊಂಬಂದು ಕಾರು ಕೂರಿಸೋದು. ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಸುದೀಪ್ ಅಣ್ಣಗೆ ಎಷ್ಟು ಜನ ಅಲ್ಲಿಂದ ಯಾವ ಥರ ಇದೆ ಅನ್ನೋದು. ಮೊದಲ ಗಿಫ್ಟು ನನಗೆ ಈ ಒಂದು ಸ್ಥಾನದಲ್ಲಿ ಕೂತಿದ್ದೀನಿ ಅಂದರೆ ಅದೇ ಒಂದು ಗಿಫ್ಟು ಅಂದ್ಕೊಳ್ಳಿ. ಇಷ್ಟು ಒಂದು ಹೋಟ್ಲುಗಳು, ಇಷ್ಟೊಂದು ಸುಮಾರು ಜನ ಕೆಲಸ ಮಾಡೋ ಒಂದು ಇದು ಭಾಗ್ಯ. ನಾನು ಅವತ್ತು ಯಾವಾಗ ನನ್ನ ಸಂಬಂಧಿಕರುಗಳು ನನಗೆ ಯಾವಾಗ ಹೇಳ್ಸಕ್ಕೆ ಸ್ಟಾರ್ಟ್ ಆದರು, ಅವತ್ತು ನಾನು ಇಲ್ಲ ನಾನು ಸುದೀಪ್ ಅಣ್ಣನ ನೋಡಬೇಕು, ನಾನು ಸುದೀಪ್ ಅಣ್ಣನ ಜೊತೆಲಿರಬೇಕು ಅಂತ ಆಸೆಪಟ್ಟು ಹೋದ್ನಲ್ಲ, ಅದೇ ನನಗೆ ದೊಡ್ಡ ಗಿಫ್ಟ್. ಸುದೀಪ್ ಅಣ್ಣನ ಜೊತೆ ಹೋಗಿದ್ದಕ್ಕೇ ನನ್ನ ಜೀವನನೇ ದೊಡ್ಡ ಗಿಫ್ಟ್ ಅದು.